ब्रेकिंग। वेलकम बैक। मोदी प्रधानियागी 8 वर्ष ननसायत नमो कनसु 8 वर्ष 8 शपथ 8 साहस हेगिदे होस भारत नमोगे सलाम एंदिदेके विश्व विश्व नायकनिगे साथी यार नमो एट 8 न्यूज 18 बिग कवरेज। प्रधानी मोदी प्रधानियागी 8 वर्षगळ संभ्रम देशाद्यंत संभ्रमाचरणेगे नमो टीम सिद्धतेयन्न माडिकोळ्ळता इद्दु इदे वेळे मोदी कल्याण योजनेगळिगे चालने सिगलिदे। मोदी प्रधानियागी 8 वर्ष ईगागले ई संदर्भदल्ली अनेक योजनेगळिगे चालने सिगलिदे। बेंगळूरु चेन्नै एक्सप्रेस हाईवेगे शंकुस्थापने नेरवेरलिदे। चेन्नैनल्ली शंकुस्थापनेयन्न नेरवेरिसलिद्दारे प्रधानी मोदी। 14,870 कोटि रूपायि वेच्चद मेगा एक्सप्रेस हाईवेगे शंकुस्थापने नेरवेरलिदे। 262 किलोमीटर दूरद एक्सप्रेस हाईवे रस्तेगे ईगागले शंकुस्थापने नडेसलिद्दु। ई एक्सप्रेस हाईवेयिंद 2-3 गंटेगळ काल ಉಳಿತಾಯ ಆಗುತ್ತೆ। ಇದು ಹೊಸ ಮೈಲಿಗಳನ್ನು ನಿರ್ಮಾಣ ಮಾಡಲಿದೆ ಈ ಒಂದು ಎಕ್ಸ್‌ಪ್ರೆಸ್ ಹೈವೇ। ಇವತ್ತು ಒಟ್ಟು 31400 ಕೋಟಿ ರೂಪಾಯಿ ಯೋಜನೆಗೆ ಚಾಲನೆಯನ್ನು ನೀಡಲಿದ್ದಾರೆ। ಹೈದರಾಬಾದ್ ಚೆನ್ನೈನಲ್ಲಿ 11 ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ। 8ನೇ ವರ್ಷದ ನೆನಪಿಗಾಗಿ ಅನೇಕ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನು ನೀಡಲಿದ್ದಾರೆ। इंडियन स्कूल आफ् बिजनेस नमो भेटिया को सदर्भ 20ನೇ वर्ष कार्यक्रम प्रधानी मोदी भागियागलिद्दु। हैदराबाद इंडियन स्कूल आफ् बिजनेस अलगे हमारे अली अनेक कार्यक्रम के चालन देशद्यंत संभ्रमाचरण के नमो टीम सिद्धतेयन्ना हिन्नेलेयल्लि अनेक योजनेगळिगे चालन अनेक योजनेगळिगे शंकुस्थापनेयन्ना नेरवेरिसलिद्दारे। शंकुस्थापनेयन्ना नेरवेरिसुवंत हिन्नेलेयल्लि प्रधानी नरेंद्र मोदियर आगमन आगलिदे। 262 किलोमीटर एक्सप्रेस हाईवे रस्तेगे शंकुस्थापनेयन्ना नेरवेरिसलिद्दारे। 8 वर्षगळ ई संभ्रमद ಹೊತ್ತಿನಲ್ಲಿ ಅನೇಕ ಯೋಜನೆಗಳಿಗೆ ಚಾಲನೆಯನ್ನ ನೀಡಲಿದ್ದಾರೆ। ಪ್ರಧಾನಿ ಮೋದಿ ಶತ್ರು ರಾಷ್ಟ್ರಗಳಿಗೂ ಮೋದಿ ಕಂಡ್ರೆ ಭಯ। ಭಾರತವನ್ನ ತುಚ್ಛವಾಗಿ ಕಾಣೋ ರಾಷ್ಟ್ರಗಳಿಗೆ ಮೋದಿ ಹೆಸರು ಹೇಳಿದರೆ ಸಾಕು, ಮುಂದೆಜ್ಜೆ ಇಡೋದಿಕ್ಕೂ ಹಿಂದೇಟು ಹಾಕ್ತಿದ್ದಾರೆ। ಸರ್ಜಿಕಲ್ ಸ್ಟ್ರೈಕ್ ನಂತಹ ಖಡಕ್ ನಿರ್ಧಾರಗಳೇ ಕಣ್ಣ ಮುಂದಿರೋ ಸಾಕ್ಷಿ। ಗಡಿಯೊಳಗೆ ಗಡಿಯಾಚೆ ಬಾಲ ಬಿಚ್ಚಿದವರಿಗೆಲ್ಲ ಮೋದಿ ಹೊಸ ಸಂದೇಶ ಕೊಟ್ಟಿದ್ರು। ಗೃಹ ಸಚಿವ ಅಮಿತ್ ಶಾ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆಗೂಡಿ ಶತ್ರು ರಾಷ್ಟ್ರಗಳ ಹಿಮ್ಮೆಟ್ಟಿಸೋ ತಂತ್ರಗಾರಿಕೆ ಹೆಣೆದವರು ಮೋದಿ। ವಿಶ್ವದ ಯಾವೊಬ್ಬ ಪ್ರಧಾನಿಯೂ ತೆಗೆದುಕೊಳ್ಳದಂತ ಕೆಲವು ಖಡಕ್ ನಿರ್ಧಾರಗಳನ್ನು ತೆಗೆದುಕೊಂಡವರು ಮೋದಿ। ಜೈ ಜವಾನ್ ಜೈ ಕಿಸಾನ್ ಘೋಷವಾಕ್ಯವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಮೋದಿ ಮಾಡಿದ ಕೆಲಸಗಳು ಯಾರು ಮರೆಯುವಂತಿಲ್ಲ। ಭಾರತೀಯ ಸೇನೆಯನ್ನ ಬಲಪಡಿಸಿ ಅತ್ಯುನ್ನತ ಶಸ್ತ್ರಾಸ್ತ್ರ ಸೌಲಭ್ಯಗಳನ್ನು ಪೂರೈಸಿದ್ರು। ನೆರೆಹೊರೆಯ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುವಂತೆ ಮಾಡಿದ್ರು। ಸದ್ಯ ಭಾರತೀಯ ಸೇನೆ ವಿರೋಧಿಗಳ ಜಾಗಕ್ಕೆ ನುಗ್ಗಿ ಹೊಡೆಯುವ ಸಾಮರ್ಥ್ಯವನ್ನ ಪಾಕ್ ನೆಲಕ್ಕೆ ನುಗ್ಗಿ ಪಾಠ ಕಲಿಸಿದ ಭಾರತ ಸೇನೆ। ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಶತ್ರುಗಳ ಸದೆ ಬಡಿದ ಸೇನೆ। ದೇಶದ ಜನ ಯಾವುದನ್ನು ಮರೆದರೂ ನಮ್ಮ ವೀರ ಸೈನಿಕರು ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಮರೆಯಲು ಸಾಧ್ಯವಿಲ್ಲ। ಜಮ್ಮು ಕಾಶ್ಮೀರದ ಉರಿ ಸೇನಾ ನೆಲೆ ಮೇಲೆ 2016ರ ಸೆಪ್ಟೆಂಬರ್ 18 ರಂದು ಉಗ್ರರು ಆತ್ಮಹುತಿ ದಾಳಿ ನಡೆಸಿದ್ರಿಂದ 19 ಭಾರತೀಯ ಯೋಧರು ಹುತಾತ್ಮರಾಗಿದ್ರು। ಅದಕ್ಕೆ ಪ್ರತಿಕಾರವಾಗಿ ಅವರ ನೆಲಕ್ಕೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಶತ್ರುಗಳನ್ನು ಚಿಂದಿ ಉಡಾಯಿಸಿದ್ದು ಮೋದಿ ಆಡಳಿತದ ಅವಧಿಯಲ್ಲೇ। ಅಂದು ಸ್ವತಃ ಮೋದಿ ಸೈನಿಕರಿಗೆ ಫುಲ್ ಪವರ್ ಕೊಟ್ಟು ನಿಮಗೆ ಅನಿಸಿದ್ದು ಮಾಡಿ ಅಂತ ಹೇಳಿಬಿಟ್ಟಿದ್ರು। ಒಬ್ಬ ದೇಶದ ಪ್ರಧಾನಿ ಹೀಗೆ ಹೇಳಿದ್ದು ಇದೇ ಮೊದಲು। ಹಾಗೆ ಪುಲ್ವಾಮಾ ನಂತರ ನಡೆದ ಬಾಲಾಕೋಟ್ ಏರ್ ಸ್ಟ್ರೈಕ್ ಕು ಮೋದಿ ಇದೇ ರೀತಿಯ ದಿಟ್ಟ ನಿರ್ಧಾರ ತಗೊಂಡಿದ್ರು। ಬಾರ್ಡರ್ ಕ್ರಾಸ್ ಮಾಡಿ ನಮ್ಮ ಸೈನಿಕರು ಏರ್ ಸ್ಟ್ರೈಕ್ ಮಾಡಿ ಶತ್ರುಗಳ ಬಿಡಾರವನ್ನ ಧ್ವಂಸ ಮಾಡಿದ್ರು। ಮೈಂ ಆತಂಕಿ ಸಂಘಟನೋ ಕೋ ಔರ್ ಉನ್ಕೆ ಸರ್ಪರಸ್ತೋ ಕೋ ಕಹನಾ ಚಾಹತಾ ಹೂ
कि वे बहुत बड़ी गलती कर चुके हैं। ಮೋದಿಯವರ ಈ ಎರಡು ನಿರ್ಧಾರಗಳು ಮೋದಿಯವರನ್ನ ದೇಶದ ಜನ ಮತ್ತಷ್ಟು ಪ್ರೀತಿಸುವಂತೆ ಮಾಡಿತು। ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ। ಇನ್ನುಳಿದ ಅಪ್ಡೇಟ್ಸ್ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ। 1 2 3 ಬಿಗ್ ಬ್ರೇಕಿಂಗ್।